ಯಾರೋ ರಾಯಭಾರಿಗಳಿದ್ದಾರೆ, ಅವರಿಗೆ ಡೆಲ್ಲಿಯ ಸುಷ್ಮಾ ಸ್ವರಾಜ್ ಕಟ್ಟಡದಲ್ಲಿ ಮಿಲ್ಲೆಟ್ಸಿನ ಊಟವನ್ನು ಹಾಕಿದ್ವಿ. ಕರ್ನಾಟಕದ ರಾಗಿಯ ರೊಟ್ಟಿ, ರಾಗಿ ಮುದ್ದೆ, ಇದನ್ನ ದೇಶದ ಪಾರ್ಲಿಮೆಂಟ್ ಒಳಗೆ ಎಲ್ಲ ಮಂತ್ರಿಗಳಿಗೆ ಮತ್ತು ಎಲ್ಲ ಸಂಸದರಿಗೆ ನಾವು ಊಟವನ್ನ ತಯಾರು ಮಾಡಿ, ಕರ್ನಾಟಕದಿಂದ ಮತ್ತು ರಾಜಸ್ಥಾನದಿಂದ ಆಹಾರ ತಯಾರು ಮಾಡಿ, ಇಲ್ಲಿಯ ರಾಗಿ ಮತ್ತು ಇಲ್ಲಿಯ ಜೋಳ, ರಾಜಸ್ಥಾನದ ಬಾಜ್ರದ ಆಹಾರ ಪದಾರ್ಥವನ್ನ ಅಲ್ಲೇ ತಯಾರು ಮಾಡಿ, ಪಾರ್ಲಿಮೆಂಟ್ ಒಳಗೆ ತಯಾರು ಮಾಡಿ, ಪ್ರಧಾನಿ ಮತ್ತು ಎಲ್ಲರೂ ಸೇರಿ ಪಕ್ಷಭೇದವನ್ನ ಬಿಟ್ಟು ಆ ದಿನ ಆಹಾರವನ್ನ ಸೇವನೆ ಮಾಡಿ ಅದನ್ನು ಖುಷಿ ಪಟ್ಟಿದ್ದು. ಕರ್ನಾಟಕದ ರಾಗಿ ರೊಟ್ಟಿ ನಮ್ಮ ಪಾರ್ಲಿಮೆಂಟ್ ಸೇರಿರುವಂತದ್ದು ಕೂಡ ನಾವು ಮಾಡಿದ್ವಿ. ಪ್ರಪಂಚದ ಬೇರೆ ಬೇರೆ ಅಂಬೆಸಿಗಳಲ್ಲಿ ನಾವು ಇವತ್ತು ಸಿರಿಧಾನ್ಯಗಳ ಪ್ರದರ್ಶನ, ಸಿರಿಧಾನ್ಯದ ಆಹಾರದ ಪದಾರ್ಥವನ್ನು ಹೇಗೆ ತಯಾರು ಮಾಡುದು, ಅದರಲ್ಲಿ ಕುಕ್ಕಿಂಗ್ ಬುಕ್ಕು ಪುಸ್ತಕ, ಅದರ ಜೊತೆಗೆ ಪ್ರೊಸೆಸ್ಡ್ ಫುಡ್ ಅನ್ನ ನಾವು ಮಾಡುವಂತದನ್ನು ಕೂಡ ಮಾಡಿದ್ವಿ. ಈ ರೀತಿ ನಮ್ಮ ರಾಗಿಯನ್ನ, ನಮ್ಮ ಜೋಳವನ್ನ ಇಡೀ ವಿಶ್ವದಾದ್ಯಂತ ಶೋಕೇಸ್ ಮಾಡಕ್ಕೆ ನಮ್ಗೊಂದು ಅವಕಾಶವನ್ನ ಸಿಕ್ತು. ಅತ್ಯಂತ ಹೆಚ್ಚು ರಾಗಿ ಮತ್ತು ಜೋಳವನ್ನ ಬೆಳೀತಾ ಇರುವಂತ ರಾಜ್ಯ ಇದು. 127 ಲಕ್ಷ ಎಕರೆಗಳಲ್ಲಿ ನಾವು ದೇಶದಲ್ಲಿ ಸಿರಿಧಾನ್ಯವನ್ನ ಬೆಳೀತಿದ್ದೀವಿ. ದೇಶದಲ್ಲಿ ಬೆಳೆಯುವಂತ ಸಿರಿಧಾನ್ಯಗಳ ಪೈಕಿ ನಮ್ಮ ರಾಜ್ಯ 3ನೇ ರಾಜ್ಯ ಆಗಿದೆ ಅತ್ಯಂತ ಹೆಚ್ಚು ಬೆಳೆಯುವುದರಲ್ಲಿ. 20% ಸಿರಿಧಾನ್ಯವನ್ನ ಕರ್ನಾಟಕ ಇವತ್ತು ಬೆಳೀತಾ ಇದೆ. ಅದಕ್ಕಾಗಿ ನಮ್ಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನ ನಮ್ಮ ಸಿರಿಧಾನ್ಯ ಸೇರೋದಕ್ಕೆ ಹೆಚ್ಚು ವಿಪುಲವಾದಂತ ಅವಕಾಶ ಇದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಕೃಷಿ ಸಚಿವರು ಮತ್ತು ಅಧಿಕಾರಿ ಮಿತ್ರರಲ್ಲಿ ಒಂದೇ ವಿನಂತಿ, ನಾನು ಸಚಿವೆ ಆದ ತಕ್ಷಣ ಒಂದು ವಿನಂತಿಯನ್ನು ಬೊಮ್ಮಯ್ಯ ಅವರಲ್ಲಿ ಕೂಡ ಇಟ್ಟಿದ್ದೆ. ನಮ್ಮ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಇವತ್ತು ಜಾಸ್ತಿ ಆಗ್ತಾ ಇದೆ, ಅಂದ್ರೆ ನಾವು ಸರ್ಪ್ಲಸ್ ಬೆಳೀತಾ ಇದೀವಿ. ಒಂದು ಕಾಲದಲ್ಲಿ ನಾನು ಆಗ್ಲೇ ಹೇಳಿದೆ, ನಮ್ಗೆ ಆಹಾರ ತಿನ್ನಕ್ ಇರ್ಲಿಲ್ಲ. ಆದ್ರೆ ಇವತ್ತು ನಮ್ಮ ದೇಶ 330 ಮಿಲಿಯನ್ ಮೆಟ್ರಿಕ್ ಟನ್ ಆಹಾರ ಧಾನ್ಯವನ್ನ, 235 ಮಿಲಿಯನ್ ಮೆಟ್ರಿಕ್ ಟನ್ ಹಣ್ಣು ಮತ್ತು ತರಕಾರಿಯನ್ನು ನಾವು ಬೆಳೀತಾ ಇದೀವಿ. ನಮ್ಮ ರಾಜ್ಯದಲ್ಲಿ ಕೂಡ ನಾವು ಸರ್ಪ್ಲಸ್ ಬೆಳೀತಾ ಇದೀವಿ. ಸರ್ಪ್ಲಸ್ ಬೆಳೆಯೋದು ಇವತ್ತು ತಿನ್ನುವವರ ಬಾಯಿಗೆ, ಅವರ ಕೈಗಳಿಗೆ ನಾವು ತಲುಪಿಸ್ಬೇಕು. ದೇಶದಲ್ಲಿ ಅಪೆಡ ಸಂಸ್ಥೆ, ಅದು ಕಾಮರ್ಸ್ ಡಿಪಾರ್ಟ್ಮೆಂಟ್ ಕೆಳಗಡೆ ಇದೆ. ಆಹಾರ ಧಾನ್ಯವನ್ನ, ನಮ್ಮ ತರಕಾರಿಯನ್ನ, ನಮ್ಮ ಹಣ್ಣನ್ನ, ನಮ್ಮ ಹೂಗಳನ್ನ, ನಮ್ಮ ಸಿರಿಧಾನ್ಯವನ್ನ ಪ್ರಪಂಚಕ್ಕೆ ತಲುಪಿಸುವಂತ ಸಂಸ್ಥೆ, ಎಕ್ಸ್ಪೋರ್ಟ್ ಮಾಡುವಂತ ಸಂಸ್ಥೆ ಅಪೆಡ. ಅದರ ಆಫೀಸ್ ನಮ್ಮಲ್ಲೂ ಇದೆ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಪ್ರೊಡಕ್ಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡುವಂತ ಸಂಸ್ಥೆ ಅದು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಕೆಳಗಡೆ ಇದೆ. ನಾನು ಲಾಸ್ಟ್ ಟೈಮ್ ಕೂಡ ನಮ್ಮ ಅಧಿಕಾರಿಗಳಿಗೆ ವಿನಂತಿಯನ್ನು ಮಾಡಿದೆ, ಈ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ಸಪರೇಟ್ ಆಗಿ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಪ್ರೊಡಕ್ಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ವಿಂಗ್ ಮಾಡಬೇಕು. ಯಾಕಂದ್ರೆ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಅವರಿಗೆ ಕಂಪ್ಯೂಟರ್ ಎಕ್ಸ್ಪೋರ್ಟ್ ಮಾಡೋದು, ಮೆಷಿನರಿ ಎಕ್ಸ್ಪೋರ್ಟ್ ಮಾಡೋದು ಆದ್ಯತೆ ಇರುತ್ತೆ. ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್, ಪಶುಸಂಗೋಪನೆ, ಹಾಲು, ಹಣ್ಣು, ಮೀನು, ಇದನ್ನು ಎಕ್ಸ್ಪೋರ್ಟ್ ಮಾಡೋದು ಜಾಸ್ತಿ ಆದ್ಯತೆ ಇರಲ್ಲ. ಅದಕ್ಕಾಗಿ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ನಾನು ಎಲ್ಲ ರಾಜ್ಯಗಳಿಗೆ ಕೂಡ ವಿನಂತಿ ಮಾಡಿದ್ದೀನಿ, ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಲಿ. ಬೇಕಾದ್ರೆ ನಿಮ್ಗೆ ಅನುಕೂಲ ಆಗೋದಾದ್ರೆ ಅದರಲ್ಲೇ ಇಟ್ಟಿರಿ. ಆದ್ರೆ ಅದರಲ್ಲಿ ಸಪರೇಟ್ ವಿಂಗ್ ಅನ್ನ, ಒಂದು ಅಧಿಕಾರಿಗಳ ತಂಡವನ್ನ ಕೊಟ್ಟು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಒಂದು ವಿಂಗ್ ಅನ್ನ ಮಾಡಿದ್ರೆ ನಮ್ಮ ರಾಜ್ಯದ ಹಣ್ಣು, ನಮ್ಮ ರಾಜ್ಯದ ಹಾಲು, ನಮ್ಮ ರಾಜ್ಯದ ಮೀನು, ನಮ್ಮ ರಾಜ್ಯದ ಸಿರಿಧಾನ್ಯ ಬೇರೆ ದೇಶಗಳಿಗೆ ಹೋಗಕ್ಕೆ ಹೆಚ್ಚು ಅನುಕೂಲ ಆಗತ್ತೆ. ಮತ್ತು ಗುಣಮಟ್ಟದ ಆಹಾರ ಪದಾರ್ಥವನ್ನ ತಯಾರು ಮಾಡೋದಕ್ಕೆ ಅವರಿಗೆ ಟ್ರೈನಿಂಗ್ ಸಿಗುತ್ತೆ ಅಪೆಡದಲ್ಲಿ. ಈ ಕಾರಣಕ್ಕಾಗಿ ಇವತ್ತು ಗುಣಮಟ್ಟದ ಸಿರಿಧಾನ್ಯ ನಾವು ಬೆಳಿಬೇಕು. ತಾಜಾ ಸಿರಿಧಾನ್ಯಕ್ಕೆ ಪ್ರಪಂಚದಲ್ಲಿ ಬೇಡಿಕೆ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.